ಎಲ್ಲರಿಗೂ ನಮಸ್ಕಾರ ಶ್ರೀಪಾಕಶಾಲಾ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದೋಕ್ಕೆ ಒಂದು ಮನೆ ಮದ್ದು ಇದ್ದೀನಿ ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಉಪಯೋಗಿಸಿ ನೋಡಿ ಆಮೇಲೆ ನಿಮ್ಗೆ ಹೇಳಿಕೊಡ್ತಿರೋದು ಒಂದು ಕಪ್ಪು ಕೊತ್ತಂಬರಿ ಬೀಜ ತೊಗೊಂಡು ಅದನ್ನು ಒಂದು ಎರಡು ನಿಮಿಷ ಡ್ರೈ ರೋಸ್ಟ್ ಮಾಡಿ ನೋಡಿ ಆಯಿತು ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡಿಟ್ಕೊಂಬಿಡಿ ಈಗ ಅದೇ ಪ್ಯಾನ್ಗೆ ಒಂದು ಸೇಮ್ ಅಳತೆ ಕೊತ್ತಂಬರಿ ಬೀಜ ಎಷ್ಟೋ ಜೀರಿಗೆ ಅಷ್ಟೇ ಅಳತೆ ತೊಗೊಂಡು ಒಂದು ಬಟ್ಲು ಜೀರಿಗೆ ತೊಗೊಂಡು ಅದನ್ನು ಅಷ್ಟೇ ಎರಡು ನಿಮಿಷ ಹುರ್ಕೊಳ್ಳಿ ಎಣ್ಣೆ ಏನು ಸೇರಿಸ್ಬೇಡಿ ಡ್ರೈ ರೋಸ್ಟು ಹುರಿದಿದ್ದ ಕೊತ್ ಕೊತ್ತಂಬರಿ ಬೀಜದ ಜೊತೆಗೆ ಜೀರಿಗೆನೋ ಹಾಕ್ಕೊಂಡು ಈಗ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಇದು ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ನಿಂದ ಬಂದಿರುತ್ತಲ್ಲ ತಲೆನೋವು ಕೈಕಾಲು ನೋವು ಹಿಡಿದಿರುತ್ತೆ ಕೆಲವರಿಗೆ ಎಲ್ಲ ಬಿಡತ್ತೆ ಮತ್ತು ಪಿತ್ತಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಕೊತ್ತಂಬರಿ ಬೀಜ ಹಾಕಿರೋದ್ರಿಂದ ಅರಗತ್ತೆ ಚೆನ್ನಾಗಿ ನೋಡಿ ಆಯಿತು ಪೌಡರ್ ನೋಡಿ ಈ ಥರ ನೈಸ್ ಪೌಡ್ರ್ ಮಾಡ್ಕೋಬೇಕು ಮಾಡಿಕೊಂಡು ಬೆಳಗ್ಗೆ ಇದನ್ನು ಬೆಚ್ಚಗಿರೋ ನೀರಲ್ಲಿ ಒಂದು ಖಾಲಿ ಹೊಟ್ಟೆಗೆ ತೊಗೋಬೇಕು ಒಂದು ಸ್ಪೂನು ರಾತ್ರಿ ಮಲಗಬೇಕಾದ್ರೂ ಅಷ್ಟೆ ಮಲಗಕ್ಕೆ ಮುಂಚೆ ಒಂದು ಸ್ಪೂನ್ನ ಬಿಸಿ ನೀರಲ್ಲಿ ತೊಗೊಬೇಕು ಇದು ನುಂಗ್ಲೂ ಅಗಿಲೂಬೋದು ತುಂಬ ಒಳ್ಳೆಯದು ಹೆಲ್ತ್ಗೆ ನಾನು ಮಾಡಿದ ಮನೆ ಮದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಯಾವುದೇ ವೆಜ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು